ಏನೇ ಆಗಲೇ ಕೇಳಿದ್ರೆ ಊಟದಾಗ ಎರಡು ಆಪ್ಷನ್ ಅವ ಅಂದಿ, ಇಲ್ಲಿ ನೋಡಿದ್ರೆ ಒಂದೇ ಪಲ್ಯ ಅದಲ್ಲ. ಈಗ ಬಿ ಎರಡು ಆಪ್ಷನ್ ಅವ. ಅದೇಂಗೆ? ಅದೇಂಗಂದ್ರೆ ಬೇಕಾದ್ರೆ ಉಣ್ಬೋದು, ಇಲ್ಲ ಎದ್ದೋಗ್ಬೋದು. ಅಣ್ಣ ಹೇಳ್ರಿ, ಸ್ಟೆಪ್ಸಿಲ್ ಗೋಲಿ ಕೊಡ್ರಿ. ಅಣ್ಣ ಇವ್ ಚೀಪವು ಅಲ್ರಿ. ಇಲ್ಲ ಅಣ್ಣ ಇಟ್ಕೋ ಬಾಯಾಗ ಬಾಯಾಗ. ಅಣ್ಣ ಹೇಳ್ರಿ, ಇದು ಅಡ್ರೆಸ್ ಎಲ್ಲಿ ಬರ್ತದೆ ಹೇಳ್ರಣ? ಸ್ವಲ್ಪ ಜಲ್ದಿ ಹೇಳ್ರಣ, ನಂಗೆ ನೆನ್ಪಶಕ್ತಿ ಕಮ್ಮದ, ಹೇಳಿ ಬಾಜಿಲಿ ನೆನಪು ಹಾರ್ತೀನಿ. ಅದಕ್ಕೆ ಯಾವ್ದು ಅಡ್ರೆಸ್ ತೋರಿಸ್ರಿ? ಯಾವ ಅಡ್ರೆಸ್? ಅದು ಬಿಡು, ನೀ ಯಾರು? ಯಾರ ನೀ? ಯಾರ ಮದುವೆ ಆಗಿಲ್ಲಲ್ಲ ಅವ್ರಿಗೆ ಮದುವೆ ಆಗಿಲ್ಲನ ಚಿಂತಿ, ಯಾರ್ದು ಆಗ್ಯದಲ್ಲ ಮದುವೆ ಯಾಕರೇ ಆದಪ್ಪ ಅಂಬ ಚಿಂತಿ. ಒಟ್ನೆ ಹೇಳ್ಬೇಕಂದ್ರ ಈ ಮದ್ವೆ ಅನ್ನೋದೇ ಒಂದ್ ದೊಡ್ಡ ಚಿಂತೆ ನೋಡ್ರಿ. ಗೂಗಲ್, ಸಡನ್ ಆಗಿ ದೇವ್ರು ನಮ್ಮ ಮುಂದೆ ಒಂದ್ ಪ್ರತ್ಯಕ್ಷ ನಿಂತರು ಅಂದ್ರ ನಾವ್ ಏನ್ ಮಾಡಬೇಕು? ಅದಕ್ಕ ಜಾಸ್ತಿ ಖುಷಿ ಆಗ್ಬಾರ್ದು, ಮೊದಲ ಕನ್ಫರ್ಮ್ ಮಾಡ್ಕೋಬೇಕು ಏನ್ ದೇವ್ರ ನಮ್ಮ ಹತ್ರ ಬಂದಾನ, ಏನ್ ನಾವೇ ದೇವ್ರ ಹತ್ರ ಹೋಗಿವಿ ಅಂತ ಹೇಳಿ. ಲೇ ಬಡವ್ ತಿಳದೆ ನನಗ? ನಿನ್ನಷ್ಟಕ್ಕೆ ನೀ ಬಾ ಶ್ರೀಮಂತರ ತಿಳಿದೇನ? ಹೌ ಮತ್ತ ಪ್ರತಿ ತಿಂಗಳ ಅಂಬಾರಿ 300 ರೂಪಾಯಿ ಕೊಡಲ್ಲ. ಮಗ, ಈ ಪ್ರಪಂಚದಾಗ ಅತಿ ಉದ್ದವಾದ ನಾಲಿಗೆ ಹೊಂದಿರುವಂತ ಎರಡನೇ ಪ್ರಾಣಿ ಯಾವ್ದಂದ್ರ ಜಿರಾಫೆ. ಹಂಗಂದ್ರೆ ಮೊದಲೇ ದೇವಾದ ಪಪ್ಪ. ಅಲ್ಲಿ ಒಳಗ ಅಡಿಗೆ ಮನೆ ನಿಮ್ಮ ಒಳ ನಿಮ್ಮ ಹೋಗಿ ಕೇಳೋ. ಯಾರದ್ ಗೊತ್ತಾಯ್ತು ಅಂತ ಕಮೆಂಟ್ ಮಾಡ್ರ. ಲೇ, ಒಂದ್ ಪ್ರಶ್ನೆಗೆ ಉತ್ತರ ಕೊಡ್ತಿ. ಒಂದ್ ಆನೆ ತರ 10 ಬಾಳಿಕೆ ಇಟ್ಟಿರ್ತಾರ, ಆ 10 ಬಾಳಿಕೆದ 9 ಬಾಳಿಕೆ ತಿರ್ತದ, 10ನೇ ಬಾಳಿಕೆದ ಆನೆ ತಿಂಬಲ್ಲ. ಯಾಕ? ಹೊಟ್ಟೆ ತುಂಬಿರ್ಬೇಕು ಅದಕ್ಕೆ ತಿನ್ನಲ್ಲ. ಮತ್ತೇನ್? ಆ 10ನೇ ಬಾಳಿಕೆ ಪ್ಲಾಸ್ಟಿಕ್ ಇರಬೇಕು. ಏನ್ ಮತ್ತೆ ಪ್ರಶ್ನೆಗೆ ಉತ್ತರ ಕೊಡ್ತಿ? ಒಂದ್ ಆನೆ ಅದರ 10 ಬಾಳಿಕೆ ಇಟ್ಟಿರ್ತಾರ, ಆ ಆನೆ 10 ಬಾಳಿಕೆ ತಿಂಬಲ್ಲ. ಯಾಕ? 10 ಬಾಳಿಕೆ ಪ್ಲಾಸ್ಟಿಕ್ ಇದಿರ್ಬೇಕು ಅದಕ್ಕೆ ತಿನ್ನ. ಇನ್ನಲೇ 10 ಬಾಳಿಕೆ ಒರಿಜಿನಲ್ ಇರ್ತಾವ, ಆನೆ ಪ್ಲಾಸ್ಟಿಕ್ ಇದಿರ್ಬೋದು.